24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹಣದ ಪ್ರಭಾವ ಎಲ್ಲಿಯೂ ಕೂಡ ಆಗಿಲ್ಲ. ಗ್ಯಾರಂಟಿಗಳು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದೆ. ಲೋಕಸಭಾ ಚುನಾವಣೆ ಕೇಂದ್ರಕ್ಕೆ ಸಂಬಂಧಿಸಿದ್ದು ಮೋದಿ ಅವರು ಮತ್ತೆ ಪ್ರಧಾನಿ ಆಗುವ ಹಿನ್ನೆಲೆ ಈ ಗ್ಯಾರಂಟಿ ಯೋಜನೆ ಹಣದ ಪ್ರಭಾವ ವರ್ಕೌಟ್ ಆಗಿಲ್ಲ. ನಮಗೆ 100-100 ಗೆಲ್ಲುವ ವಿಶ್ವಾಸವಿದೆ, ಆದರೆ ಗೆಲುವಿನ ಅಂತರದ ಲೆಕ್ಕಾಚಾರ ಆಗಿಲ್ಲ ಎಂದು ಬಿಜೆಪಿಯ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಕಳೆದ 45 ದಿನಗಳಿಂದ ನಿರಂತರವಾಗಿ ಪ್ರವಾಸ ಮಾಡಿದ್ದ ಜಗದೀಶ್ ಶೆಟ್ಟರ್ ಅವರು ನಿನ್ನೆ ಮತದಾನ ಮುಗಿದ ಹಿನ್ನೆಲೆ ಬೆಳಗಾವಿ ದಿವಂಗತ ಸುರೇಶ್ ಅಂಗಡಿ ಅವರ ಲಕ್ಷ್ಮಿ ಕಾಂಪ್ಲೆಕ್ಸ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾನು ಮಾರ್ಚ್ 27ಕ್ಕೆ ಬೆಳಗಾವಿ ಬಂದಾಗಿನಿಂದ ನಿರಂತರವಾಗಿ ಪ್ರವಾಸ ಮಾಡಿ ಇಡೀ ಕ್ಷೇತ್ರ ಸುತ್ತು ಹಾಕಿದ್ದೇನೆ. ದಿನದಿಂದ ದಿನಕ್ಕೆ ಜನರ ಸುತ್ತು ಹಾಕಿದ್ದೇನೆ. ಇನ್ನು 100-100 ಬಿಜೆಪಿ ಗೆಲ್ಲುವ ವಾತಾವರಣ ನಿರ್ಮಾಣ ಆಗಿತ್ತು, ಅದು ಕಡಿಮೆ ಆಗಲಿಲ್ಲ. ನಮ್ಮ ಗೆಲುವಿನ ವಿಶ್ವಾಸ ಹೆಚ್ಚಾಗಿದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಗೋಕಾಕ ಅರ್ಭಾವಿ ಮುಗಿಸಿ ಮತದಾನ ಮುಗಿದ ಬಳಿಕ ಬೆಳಗಾವಿಗೆ ಬಂದಾಗ ಹಲವು ನಾಯಕರು ಭೇಟಿಯಾಗಿ ಮತ್ತೆ ಕೆಲವರು ನನಗೆ ಕರೆ ಮಾತನಾಡಿದ್ದು ನಮಗೆ ಆಶ್ಚರ್ಯ ಆಗಿದೆ. ವಿರೋಧಿಗಳ ಹಣದ ಹಂಚಿಕೆ ನಮಗೆ ಸಮಸ್ಯೆ ಆಗಿತ್ತು. ಜನ ಎಲ್ಲಿ ಬದಲಾಗುತ್ತಾರೆ ಎಂಬ ಅಳುಕು ಇತ್ತು, ಆದರೆ ಹಣಕ್ಕೆ ಜನ ಮರಳು ಆಗಿಲ್ಲ. ತತ್ವ ಸಿದ್ಧಾಂತ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಎನ್ನುವುದಕ್ಕೆ ಜನ ಬೆಂಬಲಿಸಿದ್ದಾರೆ. ಹಣಕ್ಕೆ ಬೆಂಬಲ ಕೊಡಲಿಲ್ಲ ಎಂಬ ವಿಚಾರ ಸ್ಪಷ್ಟಪಡಿಸಿದೆ. ಹಾಗಾಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಬರುತ್ತೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನ ಸೇರಿಸಿ ಲೀಡ್ ಆಗುತ್ತೆ ಎಂದು ಜಗದೀಶ್ ಶೆಟ್ಟರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಣ ಹಂಚಿಕೆ ಚುನಾವಣೆ ಮಾಡುವುದಾದ್ರೆ ರಾಜಕೀಯ ಅನ್ನೋದು ಒಂದು ಬಿಸ್ನೆಸ್ ಆಗುತ್ತೆ. ದುಡ್ಡು ಹೂಡಿಕೆ ಮಾಡಿ ದುಡ್ಡು ತೆಗೆಯೋದು ಆಗುತ್ತೆ, ಅಲ್ಲದೆ ಜನರನ್ನ ಗೆಲ್ಲಿಸಿದಂತೆ ಆಗುತ್ತೆ. ಈ ರೀತಿ ನೀವು ಜನರಿಗೆ ಹಣ ಕೊಡುವ ಚಟ ಹತ್ತಿಸಿದ್ರೆ ರಾಜಕಾರಣ ಒಂದು ಬಿಸ್ನೆಸ್ ಆಗುತ್ತೆ. ಆದ್ರೆ ರಾಜಕಾರಣಕ್ಕೆ ನಾವೆಲ್ಲ ಬಂದಿರೋದು ಜನ ಸೇವೆ ಮಾಡಲು. ಹಾಗಾಗಿ ಈ ರೀತಿ ದುಡ್ಡು ಹಂಚಿದ್ರೆ ರಾಜಕಾರಣಕ್ಕೆ ಅರ್ಥವೇ ಉಳಿಯೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಕತ್ತನ್ನ ಹಿಸುಕಿದಂತಾಗುತ್ತೆ. ನನ್ನ 8 ಚುನಾವಣೆಯಲ್ಲಿ ಮತದಾರರಿಗೆ ಯಾವತ್ತೂ ಹಣ ಹಂಚಿಲ್ಲ. ಕಾರ್ಯಕರ್ತರಿಗೆ ಚಹಾ ತಿಂಡಿ ಸೇರಿ ಸಣ್ಣ ಪುಟ್ಟ ಖರ್ಚು ಮಾಡಿರಬಹುದು ಎಂದು ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಜನಪ್ರತಿನಿಧಿಗಳು ಸಾರ್ವಜನಿಕರ ಬದುಕಿಗೆ ಬಂದಾಗ ಈ ರೀತಿ ವ್ಯವಸ್ಥೆಗೆ ಆಸ್ಪದ ಕೊಡಬಾರದು. ಈ ಘಟನೆ ಆದ ಮೇಲೆ ರಾಜ್ಯ ಸರ್ಕಾರ ರಾಜಕೀಯ ದ್ವೇಷ ಸಾಧಿಸ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಹೆಸರು ಬಂದಿದೆ. ಹಿಂದೆಯೂ ಕೂಡ ಅನೇಕ ಬಾರಿ ಅವರ ಹೆಸರು ಕೇಳಿ ಬಂದಿತ್ತು. ಇನ್ನು ವಕೀಲ ದೇವರಾಜ್ ಗೌಡ ಹೇಳಿಕೆ ನೀಡಿದ ಮೇಲೆ ಡಿಕೆಶಿ ಇದರಲ್ಲಿ ಭಾಗಿಯಾಗಿದ್ದಾರೆ ಎಂಬ ಸಂಶಯ ಸತ್ಯವಾಗಿದೆ. ಆದರೂ ಕೂಡ ಅದನ್ನ ಅಲ್ಲಗಳೆಯಲು ಡಿಕೆಶಿ ಮುಂದಾದರು ಎಂದರು. ಯಾರು ಕೂಡ ಒಬ್ಬರ ಚಾರಿತ್ರ್ಯ ಹಗರಣ ಮಾಡಲು ಒಪ್ಪಬಾರದು. ರಾಜಕೀಯವಾಗಿ ಯಾರನ್ನು ಮುಗಿಸೋಕಾಗದಿಂದ ಅವರ ದೋಷವನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡುವುದು ಸರಿಯಲ್ಲ. ಯಾವುದೇ ಪಕ್ಷದಲ್ಲೂ ಈ ರೀತಿ ಬ್ಲಾಕ್ಮೇಲ್ ಮಾಡುವುದಕ್ಕೆ ಆಸ್ಪದ ಕೊಡಬಾರದು. ಇನ್ನು ಪೆಂಡ್ರಾ ಪ್ರಕರಣದಲ್ಲಿ ಜಾರಿಗೂ ಅನ್ಯಾಯ ಆಗಿದೆ ಎಂಬ ನ್ಯಾಯಯುತವಾಗಿ ತನಿಖೆಯಾಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಅವರು ವೈಯಕ್ತಿಕವಾಗಿ ಹೋರಾಟ ಮಾಡಲಿ, ಅದನ್ನು ಬಿಟ್ಟು ಈ ವಿಚಾರವನ್ನು ಸಾರ್ವಜನಿಕವಾಗಿ ರಾಜಕೀಯಗೊಳಿಸುವುದು ಒಂದು ರೀತಿ ವೈಯಕ್ತಿಕವಾಗಿ ಚಾರಿತ್ರ್ಯ ವಧೆ ಮಾಡುವ ಕೆಲಸ ಎಂದು ಜಗದೀಶ್ ಶೆಟ್ಟರ್ ಸ್ಪಷ್ಟಪಡಿಸಿದ್ದಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ಇಲ್ಲಿ ನಾನು ಮಾರ್ಚ್ 27ಕ್ಕೆ ಇಲ್ಲಿ ಬಂದ್ಮೇಲೆ ಇಂದ ಅಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂಸ್ ಪ್ರವಾಸದಲ್ಲಿ ಇದ್ದೇನೆ. ಇಡೀ ಕ್ಷೇತ್ರ ಸುತ್ತ ಹಾಕಿದ್ದೇನೆ ಮತ್ತು ಡೇ ಬೈ ಡೇ ಏನು ಬೆಂಬಲ ಇದೆಯಲ್ಲ, ಜನರ ಬೆಂಬಲ ಅದು ಇನ್ಕ್ರೀಸ್ ಆಕೊಂತ ಹೋಯ್ತು. ಅದು ಎಲ್ಲಿ ಒಂದು ಕಡಿಮೆ ಅನಿಸಲಿಲ್ಲ. ಒಂದು ಕಾನ್ಫಿಡೆನ್ಸ್ ಬಿಲ್ಟಪ್ ಆಗಿದೆ. ಅದು ನಿನ್ನೆ ಮತದಾನ ಆದಮೇಲೂ ಸಹಿತ ಅಂದರೆ 2 ಡೇಸ್ ಹಿಂದೆ ಕಾಂಗ್ರೆಸ್ ಪಾರ್ಟಿಯವರು ಹಣ ಹಂಚ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಲ್ಲಿ ಕಂಟಿನ್ಯೂಸ್ ನಮಗೆ ಫೋನ್ ಬರ್ತಾಯಿದ್ವು ಮಾಡ್ತಾ. ಅದಕ್ಕೆ ನಾವೆಲ್ಲ ಧೈರ್ಯ ಕೊಡ್ತಿದ್ವಿ, ನೋಡಿ ಹಣದ ಮೇಲೆ ಇಲೆಕ್ಷನ್ ನಡೆಯುವುದಿಲ್ಲ, ನೀವು ಪ್ರಾಂಪ್ಟ್ ಆಗಿ ಕೆಲಸ ಮಾಡಿ. ಇದು ಬಿಜೆಪಿ ಮೊದಲಿಂದ ಯಾವ ರೀತಿ ಡಿಸಿಪ್ಲಿನ್ ಆಗಿ ಪಾರ್ಟಿ ಕಟ್ಟಿದ್ದೇವೆ, ಮೋದಿಯವರ ನಾಯಕತ್ವ ಇದೆ, ಅವನು ಪ್ರಧಾನಮಂತ್ರಿ ಮಾಡುವಂಥ ಚುನಾವಣೆ, ಅದಕ್ಕಾಗಿ ಅವರು ಎಷ್ಟೇ ಹಣ ಹಂಚಿದ್ರೂ ಜನರ ಮನಸ್ಸಲ್ಲಿ ಮೋದಿಜಿಯವರಿದ್ದಾರೆ, ಮತ್ತೊಮ್ಮೆ ಬಿಜೆಪಿ ಅಧಿಕಾರ ಬರಬೇಕನ್ನೋ ಮನಸ್ಸಿದೆ. ಅದಕ್ಕಾಗಿ ಯಾವುದಕ್ಕೂ ನೀವು ಕೇರ್ ಮಾಡಲಾರ್ದ್ರೆ ನಿಮ್ಮಷ್ಟು ಕೆಲಸ ಮಾಡಿದ್ರು, ನಮ್ಮ ಕಾರ್ಯಕರ್ತರಿಗೆ ನಮ್ಮ ಅಭಿಮಾನ ಹೇಳಿದ ಮೇಲೆ ಧೈರ್ಯದಿಂದ ಕೆಲಸ ಮಾಡಿದರು. ಮತ್ತು ನಿನ್ನೆ ಬೆಳಗ್ಗೆ ಎಲ್ಲ ಕಡೆ ನಾನು ಇಡೀ ಕ್ಷೇತ್ರದಲ್ಲಿ ಸುತ್ತ ಹಾಕಿದ್ದಲ್ಲ, ಆವಾಗ ನಮ್ಮ ಕಾರ್ಯಕರ್ತರು ಒಂದು ಕಾನ್ಫಿಡೆನ್ಸ್ ಬಿಲ್ಟಪ್ ಆಗಿತ್ತು. ಇಲ್ಲರಿ ಜನ ಇವತ್ತು ನಾವು ಬಿಜೆಪಿ ಕೋಟ್ ಹಾಕ್ತಾ ಇದ್ದಾರೆ, ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು, ಎಲ್ಲಿ ಹಣ ಹಂಚಿದ್ರು ಅಲ್ಲಿಯೂ ಸಹಿತ ಹಣದ ಪ್ರಭಾವ ಆಗಲೇ ಇಲ್ಲ ಅನ್ನುವಂಥದ್ದು ನಮ್ಗೆ ಕಂಡು ಬಂದಂಥ ಫೀಲ್ಡ್ನಲ್ಲಿ ಹೋದಾಗ ಕಂಡು ಬಂದಂಥ ವಿಚಾರ. ಈಗ ನಮ್ಮ ಕಾರ್ಯಕರ್ತರು ಹೇಳಿದ್ರು ಭಾಳ ಒಂದು ಕಾನ್ಫಿಡೆನ್ಸ್ ಇಲ್ಲ, 100-100 ನಾವು ಗೆದ್ದು ಬರ್ತೀವಿ, ಜನರ ಒಂದು ಅಭಿಮತ ಆಗಿದೆ ಅನ್ನುವಂಥದ್ದು ಕಾನ್ಫಿಡೆನ್ಸ್ ಬಿಲ್ಟಪ್ ಆಯಿತು. ಅದೇ ರೀತಿಯಾದ ಎಲ್ಲ ಕಡೆಯೂ ವಾತಾವರಣ ಇತ್ತು ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ವಾತಾವರಣ ಇದೆ. ಮತ್ತು 6 ಗಂಟೆ ಮುಗಿದ ಮೇಲೂ ಸಹಿತ ನಾನು ಕೊನೆಗೆ ಅರ್ಮಾಯಿ ಗೋಕಾಗ್ ಮುಗಿಸ್ಕೊಂಡು ಬೆಳಗಾವಿ ಬಂದೆ, 7:08 ಆಗಿತ್ತು. ಮತ್ತು ಬೇರೆ ಬೇರೆ ಕಡೆಯಿಂದ ಫೋನು ಬಂದಂಥದ್ದು, ಮತ್ತು ಬೇರೆ ಪ್ರಮುಖರು ನನಗೆ ಬಂದು ಭೇಟಿಯಾಗುವಂಥದ್ದು, ನಿನ್ನೆ ರಾತ್ರಿ ಭಾಳ ಜನ ಭೇಟಿಯಾದರು, ಫೋನ್ ಮುಖಾಂತರ ಮಾತಾಡ್ತಿದ್ರು, ಎಲ್ಲರೂ ಹೇಳಿದ್ರು ಇಲ್ಲರಿಪ್ಪ ನಮಗೆ ವಂಡರ್ಸ್ ಆಯ್ತು,
ಇವತ್ತು ಹಣದ ಹಂಚಿಕೆ ನಮಗೆ ಎಲ್ಲಿ ಒಂದಿಷ್ಟು ಸಮಸ್ಯೆ ಆಗಿತ್ತು, ಅವರು ಹಣ ಹಂಚಿ ಜನ ಎಲ್ಲಿ ಟರ್ನ್ ಆಗ್ತಾರೆ ಅನ್ನುವಂಥದ್ದು ಇತ್ತು. ಆದರೆ ಹಣಕ್ಕೆ ನಮ್ಮ ಮತದಾರರು ಮಡಿಯಲಿಲ್ಲ. ಒಂದು ಡಿಸಿಪ್ಲಿನು, ಒಂದು ಪ್ರಿನ್ಸಿಪಲು, ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನುವಂಥ ಒಂದು ಏನು ಹೆಬ್ಬೇಕಿದೆ ಅದಕ್ಕೆ ಅವರು ಸಪೋರ್ಟ್ ಮಾಡಿರೋದು, ಹಣಕ್ಕೆ ಸಪೋರ್ಟ್ ಮಾಡಲಿಲ್ಲ ಅನ್ನುವಂಥ ಭಾಳ ಧೈರ್ಯದಿಂದ ಹೇಳಿದ ಮೇಲೆ ನನಗೂ ಕಾನ್ಫಿಡೆನ್ಸ್ ಬಂತು ಮತ್ತು ನಾನು ಫೀಲ್ಡಿಗೆ ಹೋಗಿ ಬಂದಿದ್ದೆ. ಹೀಗಾಗಿ ಇದರಲ್ಲಿ ಜಯಶಾಲಿ ಆಗುವಂಥ ಅಲ್ಲ, ಓವರ್ಆಲ್ ಎಲ್ಲ ಕ್ಷೇತ್ರದಲ್ಲಿ ಲೀಡ್ ಆಗ್ತಾ ಇದ್ದಾರೆ ಎಲ್ಲ ಕ್ಷೇತ್ರ, ಈವನ್ ಇನ್ಕ್ಲೂಡಿಂಗ್ ಬೆಳಗಾವಿ ರೂರಲ್. ಇಲ್ಲಿ ಅಭ್ಯರ್ಥಿ ಇದ್ದಾರೆ, ಅಭ್ಯರ್ಥಿ ಮಿನಿಸ್ಟರ್ ಇದ್ದಾರೆ, ಅಲ್ಲಿಯೂ ಸಹಿತ ನಮ್ಗೆ ಲೀಡ್ ಆಗತ್ತೆ. ಆ ರೀತಿ ಅಂತ ಕಾನ್ಫಿಡೆನ್ಸ್ ನಮ್ಮ ಕಾರ್ಯಕರ್ತರಿಗೆ. ಇಲ್ಲ, ಹಣದ ನೋಡಿ, ಹಣದ್ದು ಪ್ರಭಾವ ಇಲ್ಲಿ ಆಗಲಿಲ್ಲ. ಆಮೇಲೆ ಈ ಗ್ಯಾರಂಟಿದು ಈ ಅದು ಸ್ಟೇಟ್ ಗೌರ್ಮೆಂಟ್ಗೆ ಯೋಜನೆ ಅಲ್ಲಿಗೆ ಸೀಮಿತ ಮಾಡುವಂಥದ್ದು. ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಇಲೆಕ್ಷನ್ ಸಂಬಂಧಪಟ್ಟಂತೆ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆಗುವಂಥ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿ ಮತ್ತು ಹಣದ ಪ್ರಭಾವ ಯಾವುದೂ ವರ್ಕೌಟ್ ಆಗಲಿಲ್ಲ. ಅದಕ್ಕೆ ನಾನು ಹೇಳಿದಿಲ್ಲ, ಹಣ ಹಂಚಿ ನೀವು ವೋಟರ್ಸ್ ಹಣ ಹಂಚಿ ನೀವು ಇಲೆಕ್ಟ್ ಆಗುವುದಾದ್ರೆ ಇದೊಂದು ಬಿಸ್ನೆಸ್ ಆದಂಗೆ ಆಗ್ತದೆ. ಇದೊಂದು ವ್ಯವಹಾರ, ಇನ್ವೆಸ್ಟ್ ಮಾಡೋದು, ಇನ್ವೆಸ್ಟ್ಮೆಂಟ್ ತೆಗೆಯೋದು. ಹೀಗಾಗಿ ಅದರಲ್ಲಿ ಜನರಲ್ಲಿ ಜನರನ್ನು ಕೆಡಿಸುವಂಥದ್ದಾಗ್ತದೆ. ಜನರಿಗೆ ನೀವು ಹಣ ಕೊಡ್ರಿ ಅಂತ ಎಂದೂ ಯಾರೂ ಕೇಳೋದಿಲ್ಲ. ಆದರೆ ಈ ರೀತಿ ಮತದಾರಿಗೆ ಆಮಿಷ ಒಡ್ಡಿ ನೀವು ಹಣ ಕೊಡೋದೋ ಒಂದು ಚಟ ಹಚ್ಚಿದರೆ ಮುಂದೆ ಇದೊಂದು ಬಿಸ್ನೆಸ್ ಆಗ್ತದೆ. ರಾಜಕಾರಣ ಒಂದು ಬಿಸ್ನೆಸ್ ಆಗ್ತದೆ, ನಿಜವಾಗಿ ಬಿಸ್ನೆಸ್ ಅದ. ಇದೊಂದು ಸರ್ವಿಸ್, ನಾವು ಜನರಿಗೆ ಸರ್ವಿಸ್ ಮಾಡಲಿಕ್ಕೆ ಇಲ್ಲಿ ಬಂದಂಥದ್ದು. ಅದು ಬಿಟ್ಟು ನೀವು ಇದೊಂದು ದೊಡ್ಡದಾದಂಥ ಬಿಸ್ನೆಸ್ ಟೈಪು, ಈಗ ರೊಕ್ಕ ಹಾಕೋದು, ಹೋಟರ್ಸ್ಗೆ ರೊಕ್ಕ ಕೊಟ್ಟು ಅವ್ರು ಖರೀದಿ ಮಾಡೋದು ಮತ್ತು 5 ವರ್ಷ ಬಿಸ್ನೆಸ್ ಪ್ರಕಾರ ವಾಪಸ್ ತಗೊಳ್ಳೋದು. ಇದಾದರೆ ಈ ರಾಜಕಾರಣಕ್ಕೆ ಅರ್ಥನೇ ಉಳಿದಿಲ್ಲ. ಡೆಫಿನೆಟ್ಲಿ ಪ್ರಜಾತಂತ್ರದ ವ್ಯವಸ್ಥೆ ಇರೋದಲ್ಲ ಪ್ರಿನ್ಸಿಪಲು. ಆ ಪ್ರಜಾತಂತ್ರ ವ್ಯವಸ್ಥೆ ಕತ್ತನೆ ಹೆಚ್ಚಿಗಿದಂಗೆ ಆಗ್ತದೆ. ಹೀಗಾಗಿ ಇದು ಒಂದು ವ್ಯವಸ್ಥೆ ಸರಿಯಲ್ಲ. ನಾನು ಈಗ ನೋಡ್ರಿ, ಇದು 8 ಎಲೆಕ್ಷನ್ ನನ್ನ ಲೈಫ್ನಲ್ಲಿ. ಯಾವುದೇ ಎಲೆಕ್ಷನ್ದಲ್ಲಿ, ಹಿಂದಿನ 7 ಎಲೆಕ್ಷನ್ದಲ್ಲಿ ಸಹಿತ ಮತದಾರರಿಗೆ ಇಂಡಿವಿಜುವಲ್ ಹಣ ಕೊಟ್ಟು ನಾನು ಎಲೆಕ್ಟ್ ಆಗಿಲ್ಲ. ಹೀಗಾಗಿ 6 ಸತತವಾದ ಎಲೆಕ್ಷನ್ ಆಗಿದಲ್ಲ. ಅಲ್ಲಿ ಹುಬ್ಳಿ ಜನರಿಗೆ ಕೇಳ್ಬೋದು, ನಮ್ಮ ಮತದಾರರಿಗೆ ಇಂಡಿವಿಜುವಲ್ ಎಂದೂ ರೊಕ್ಕ ಕೊಟ್ಟಿಲ್ಲ. ಈ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಕೆಲಸ ಮಾಡಲಿಕ್ಕೆ, ಮತ್ತೊಂದು ಚಾಪಮನೆಗೆ ವ್ಯವಸ್ಥೆ ಮಾಡಲಿಕ್ಕೆ, ಆ ವ್ಯವಸ್ಥೆಗೆ ಹಣ ಖರ್ಚು ಮಾಡಿದ ಹೊರತು ಹೋಟೆಲ್ಸ್ಗೆ ಎಂದು ರೊಕ್ಕ ನನಗೆ 100-100ರಷ್ಟು ಗೆಲ್ಲುವಂಥ ವಿಶ್ವಾಸ. ನಾನು ಲೀಡ್ ಏನೂ ಲೆಕ್ಕಾಚಾರ ಮಾಡಿಲ್ಲ, ಹೆಚ್ಚು ಆ ಮತಗಳಾದ್ರಿಂದ ಗೆದ್ದು. ಈ ರೀತಿಯಂಥದ್ದು ಈ ರಾಜಕಾರಣಿಗಳ ಹಿನ್ನೆಲೆ ಇಟ್ಟುಕೊಂಡು ಇದೊಂದು ಖಾಸಗಿ ಬದುಕಂತಿದೆ. ಖಾಸಗಿ ಬದುಕಿದ್ದಾಗೂ ಯಾರು ರಿಪ್ರೆಸೆಂಟೇಟಿವ್ ಇರ್ತಾರೆ, ಅವ್ರು ಪಬ್ಲಿಕ್ ಲೈಫ್ನ ಬಂದಮೇಲೆ ಈ ರೀತಿಯಾದ ಒಂದು ವ್ಯವಸ್ಥೆಗೆ ಆಸ್ಪದ ಕೊಡಬಾರ್ದು ನಿಜವಾಗಿ ಹೇಳಬೇಕಂತ. ಮತ್ತು ಇವತ್ತಿನ ಆ ಇಶ್ಯೂ ಆಯಿತು, ಇಶ್ಯೂ ಆದಮೇಲೆ ಇವತ್ತು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರ ಅಂತಂದರೆ ಒಂದು ರಾಜಕೀಯ ದ್ವೇಷ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಹೆಸರು ಬಂತು, ಹಿಂದಿನೂ ಸಹಿತ ಹಲವಾರು ಪ್ರಕರಣಗಳಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಬಂದೇ ಬರ್ತದೆ, ಈ ಪದೇ ಪದೇ ಬರ್ತದೆ ಅವ್ರ ಹೆಸರು, ಅವ್ರು ಇನ್ವಾಲ್ವ್ ಆಗಿದಂತೆ. ಮೊದಲು ಇಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದರು ಡಿ ಕೆ ಶಿವಕುಮಾರ್, ನಂದು ಏನು ಪಾತ್ರ ಇಲ್ಲದಕ್ಕಂಥದ್ದು. ಮುಂದೆ ಅಲ್ಲಿ ಹಿರಿಯ ವಕೀಲರಾದವರು, ವಕೀಲರು ರಾಜೇಗೌಡರು ಯಾರೋ ಅಲ್ಲ, ದೇವರಾಜೇಗೌಡರು, ಅವ್ರ ಹೇಳಿಕೆ ಮೇಲೆ ಆ ಸಸ್ಪಿಷಿಯಸ್ ಟ್ರೂ ಆಯ್ತು, ಅವ್ರದೆಲ್ಲ ಇನ್ವಾಲ್ವ್ಮೆಂಟ್ ಆಗಿದೆ ಅಂತೇಳಿ. ಅವ್ರು ಡಿನೈ ಮಾಡಿರ್ಬೋದು, ಗೊತ್ತಾಯಿದ್ರು ನನ್ನ ಕಡೆ ಬಂದರು, ನನ್ನ ಹೆಲ್ತ್ ತೊಗೊಳಕ್ಕೆ ಬಂದರು, ಅದು ಇದು ಅಂತ ಹೇಳಿದ್ರು ಶ್ರೀರಾಮಗೌಡರು ಹೇಳಾಗತ್ತಿದ್ರು. ಆಯ್ತಪ್ಪ, ನೀವು ಅಂತ ಬಂದಾಗ ಡಿಸ್ಕರೇಜ್ ಮಾಡ್ಬೇಕಲ್ಲ ನೀವು. ಈಗ ಯಾರ್ದೋ ಪ್ರಜ್ವಲ್ರಿ ಅನ್ನೋದಲ್ಲ, ಅಕಸ್ಮಾತ್ ಅದಕ್ಕೆ ಘಟನೆ ಆಗಿದ್ದಿದ್ರೆ ಪಾಪ ಹೆಣ್ಮಕ್ಳ ಪರಿಸ್ಥಿತಿ ಏನು ಅಲ್ಲ. ಅದನ್ನ ನಾ ಹೇಳುದಿಲ್ಲ, ಇದನ್ನು ಸಹಿತ ಒಂದು ರೀತಿ ಡ್ಯಾಮೇಜ್ ಮಾಡೋದು, ವ್ಯಕ್ತಿಗತ ಒಂದು ಡ್ಯಾಮೇಜ್ ಮಾಡೋದ್ರಿಂದಲ್ಲ. ರಾಜಕಾರಣ ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾರೋ ಒಬ್ಬರನ್ನು ಮುಗಿಸ್ಬೇಕು ಅನ್ನುವಂಥ ಕಾರಣ ಸಲುವಾಗಿ ಅವರ ಒಂದು ಲೂಪ್ಹೋಲ್ಸ್ ಏನಿರ್ತಾವಲ್ಲ ಅದನ್ನ ಇಟ್ಕೊಂಡು ನೀವು ರಾಜಕಾರಣ ಮಾಡೋದಾದ್ರೆ ಇದು ರಾಜಕಾರಣ ಅಲ್ಲ ಅಂತ ನಾನು ಹೇಳ್ತೀನಿ. ಯಾವುದೇ ಸಂದರ್ಭ ಆ ಕಡೆ ಪಾರ್ಟಿ ಇರ್ಬೋದು, ಈ ಕಡೆ ಪಾರ್ಟಿ ಇರ್ಬೋದು, ಇಂಥವೆಲ್ಲ ಬ್ಲ್ಯಾಕ್ ಮೇಲ್ ಮಾಡುವಂಥದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಮತ್ತು ಇವೆಲ್ಲ ಏನಾಗ್ತದೆ, ಇದನ್ನು ಉದ್ದೇಶಪೂರ್ವಕವಾಗಿ ರಾಜಕಾರಣ ಸಲುವಾಗಿ ನಾವು ಉಪಯೋಗ ಮಾಡ್ಕೊತ ಇದ್ರು ಅನ್ನುವಂಥದ್ದು. ಈಗ ವೈಯಕ್ತಿಕ ಬದುಕಿನಲ್ಲಿ ಈಗ ಯಾರೋ ಕಂಪ್ಲೇಂಟ್ ಕೊಡಲಿ, ಅದು ನಿಜವಾಗಿ ನ್ಯಾಯಯುತವಾದಂಥ ತನಿಖೆ ಆಗಲಿ. ಯಾರಿಗೂ ಅನ್ಯಾಯ ಆಗಿದ್ರೆ, ಯಾವುದೋ ಹೆಣ್ಮಕ್ಳು ಅನ್ಯಾಯ ಆಗಿದ್ರೆ ಡೆಫಿನೆಟ್ಲಿ ತನಿಖೆ ಆಗಬೇಕು. ಮತ್ತು ಯಾರು ತಪ್ಪು ಮಾಡಿದ್ರೆ ಅವ್ರು ಪನಿಷ್ಮೆಂಟ್ ಆಗ್ಬೋದು, ಆ ಪ್ರಶ್ನೆನೇ ಇಲ್ಲ. ಅದು ಅಲ್ಲಿ ಅವಳು ಇಂಡಿವಿಜುವಲ್ ಫೈಟ್ ಮಾಡ್ಕೊಳ್ಳೆವ. ಅದು ಬಿಟ್ಟು ಇದನ್ನು ಸಾರ್ವಜನಿಕವಾಗಿ ರಾಜಕೀಯವಾಗಿ ಉಪಯೋಗ ಮಾಡುವಂಥದ್ದು ಏನದಲ್ಲ. ಇದೊಂದು ಮತ್ತೊಂದು
ವೈಯಕ್ತಿಕವಾದಂಥ ಚಾರಿತ್ರ್ಯವದೇ ಮಾಡುವಂಥ ಕೆಲಸ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.